ಲಾರಿ ತಡೆದು ದರೋಡೆ ನಡೆಸಿದ ಆನೆ, ಮನಸೋ ಇಚ್ಛೆ ತರಕಾರಿ ಭಕ್ಷಿಸಿದ ಗಜರಾಜ, ಕೊಡಗು ಮೈಸೂರು ಗಡಿಯಾಚೆ ಚೌಕೂರು ಬಳಿ ಘಟನೆ. ಕೊಡಗು ಮೈಸೂರು ಗಡಿ ಆನೆ ಚೌಕೂರು ಬಳಿ ಕಾಡಾನೆಯೊಂದು ಕಳೆದ ರಾತ್ರಿ ಲಾರಿಯೊಂದನ್ನು ತಡೆದು ಮನಸ್ಸು ಇಚ್ಛೆ ತರಕಾರಿಗಳನ್ನು ಭಕ್ಷಿಸಿದೆ. ಮೈಸೂರಿನಿಂದ ತರಕಾರಿ ತುಂಬಿದ್ದ ಲಾರಿಯೊಂದು ಆನೆ ಚೌಕೂರು ಗೋಣಿಕೊಪ್ಪಲು ಮಾರ್ಗವಾಗಿ ಕೇರಳಕ್ಕೆ ತೆರಳುತ್ತಿತ್ತು. ರಾತ್ರಿ 10:45 ಸುಮಾರಿಗೆ ಆನೆ ಚೌಕೂರು ಬಳಿ ಲಾರಿಗೆ ಅಡ್ಡಲಾಗಿ ಬಂದ ಒಂಟಿ ಸಲಗ ವಾಹನದ ಹಿಂಬದಿಗೆ ತೆರಳಿ ಟಾಪರ್ ಎಳೆದು ವಿವಿಧ ತರಕಾರಿಗಳನ್ನು ಎಳೆದು ರಸ್ತೆಗೆ ಹಾಕಿದೆ. ಬಳಿಕ ಸುಮಾರು 1/2 ಗಂಟೆಗಳ ಕಾಲ ತಿಂದು ತೇಗಿದೆ. ಅರಣ್ಯಾಧಿಕಾರಿಗಳ ವಸತಿ ಗೃಹ ಅಲ್ಲೇ ಸಮೀಪದಲ್ಲೇ ಇದ್ದರೂ ಯಾರೂ ಸಹ ಸಹಾಯಕ್ಕೆ ಬರಲಿಲ್ಲ ಎನ್ನಲಾಗಿದೆ. ಸದ್ಯ ಲಾರಿ ಚಾಲಕ ತರಕಾರಿ ಕಳೆದುಕೊಂಡು ಪರಿತಪಿಸುತ್ತಿದ್ದಾನೆ. ಬಳಿಕ ಉಳಿದ ತರಕಾರಿ ತೆಗೆದುಕೊಂಡು ಕೇರಳಕ್ಕೆ ತೆರಳಿದ್ದಾನೆ ಎನ್ನಲಾಗಿದೆ. ತರಕಾರಿ ಲಾರಿಗೆ ಪರಿಹಾರ ನೀಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಯಾರನ್ನು ಮಾಡ್ತಪ್ಪ ಹುಚ್ಚ, ಹೋಗಿ ಓಟಕ್ಕೆ ಬಂದಿದ್ದೆ. ಏಯ್ ಬಂದ್ರು ಎಲ್ಲಿಂಗಿ ಅವ್ನು ಓದುವಲ್ಲ. ಗಾಂಧಿ ಮಾಡ್ಕೊಂಡು ವಿಡಿಯೋ ತೆಗಿ. ಓ ಬಲ್ಚಿ ಸಿಗ್ತೇವೆ.